ಯೋಗ ಕೇವಲ ಜ್ಞಾನವಲ್ಲ, ವಿಜ್ಞಾನ. ಶ್ರೀನಗರದ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾದ ಮೋದಿ. ಯೋಗ ಮಾಡುವವರ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಾ ಇದೆ. ಇಂದು ವಿಶ್ವ ಯೋಗ ದಿನಾಚರಣೆ ನಮ್ಮ ಭಾರತದಿಂದ ಇಡೀ ಜಗತ್ತಿಗೆ ಸಿಕ್ಕಂತಹ ಅತ್ಯಮೂಲ್ಯ ಮತ್ತು ಬಹುಮುಖ್ಯವಾದಂತಹ ಒಂದು ಯೋಗದಾನ ಅಂತ ಹೇಳಬಹುದು. ಅದು ಯೋಗ. ನಮ್ಮ ದೇಹದ ಜೊತೆ ಜೊತೆಗೆ ಮನಸ್ಸನ್ನು ಕೂಡ ಸದೃಢವಾಗಿರಿಸಿ, ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ವಿಮರ್ಶಿಸಿ, ನಮ್ಮಲ್ಲಿಯೇ ಕೇಂದ್ರೀಕರಿಸಿ, ಉತ್ತಮವಾದ ಹೆಜ್ಜೆಗಳನ್ನು ಇಡುವಲ್ಲಿ, ಜೊತೆಗೆ ಜೀವನದಲ್ಲಿ ಗಟ್ಟಿತನವನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ಈ ಯೋಗ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ, ಎಲ್ಲ ದೇಶದವರು ಯೋಗವನ್ನು ತಮ್ಮದಾಗಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಜೂನ್ 21 ಆಚರಿಸುವ ಈ ಯೋಗ ದಿನದಂದು ನರೇಂದ್ರ ಮೋದಿಯವರು ಯೋಗದ ಬಗ್ಗೆ ಮಾತನಾಡಿದ್ದಾರೆ. ಯೋಗ ಅಂದರೆ ಕೇವಲ ಜ್ಞಾನವಲ್ಲ, ಇದು ವಿಜ್ಞಾನ ಅಂತ ಹೇಳಿದ್ದಾರೆ. ಇಂದು ಅಂತಾರಾಷ್ಟ್ರೀಯ ಯೋಗ ದಿನ. ಪ್ರಧಾನಿ ನರೇಂದ್ರ ಮೋದಿಯವರು ಶ್ರೀನಗರದಲ್ಲಿ ನಡೆದಂತಹ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಯೋಗವು ಎಲ್ಲರಿಗೂ ಕೂಡ ಎಷ್ಟು ಸಹಾಯಕ ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದರು. ಇಂದು ಮಾಹಿತಿ ಸಂಪನ್ಮೂಲಗಳ ಪ್ರವಾಹವೇ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ಒಂದು ವಿಷಯದ ಮೇಲೆ ಕೇಂದ್ರೀಕರಿಸುವುದು ಕಷ್ಟವಾಗ್ತಾ ಇದೆ. ಇದರ ಪರಿಹಾರವು ಯೋಗದಲ್ಲಿದೆ ಅಂತ ಪ್ರಧಾನಿ ಮೋದಿ ಹೇಳಿದರು. ಯೋಗವು ಕೇವಲ ಜ್ಞಾನವಲ್ಲ, ಇದು ವಿಜ್ಞಾನ ಕೂಡ ಆಗಿದೆ. ಇದು ಜನರನ್ನು ಸದೃಢವಾಗಿರಿಸೋದಕ್ಕೆ, ಜೊತೆಗೆ ಎಲ್ಲ ವಿಷಯಗಳ ಮೇಲೆ ಕೇಂದ್ರೀಕರಿಸೋದಕ್ಕೆ ಬಹಳ ಸಹಾಯಕ ಅಂತ ಅವರು ತಿಳಿಸಿದ್ದಾರೆ. ಶ್ರೀನಗರದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಂಡಿದ್ದರು. ಯೋಗದ ಪ್ರಯಾಣ ಮುಂದುವರಿತಾ ಇದೆ. ಇಂದು ಜಗತ್ತಿನಲ್ಲಿ ಯೋಗ ಮಾಡುವವರ ಸಂಖ್ಯೆ ನಿರಂತರವಾಗಿ ಹೆಚ್ಚಾಗ್ತಾ ಇದೆ. ಕಳೆದ 10 130 ಹೆಚ್ಚು ದೇಶಗಳು ಭಾಗವಹಿಸಿದ್ದು, ಅಮೆರಿಕ ಪ್ರಧಾನ ಕಚೇರಿಯಲ್ಲಿಯೂ ಕೂಡ ಯೋಗ ದಿನಾಚರಣೆಯನ್ನು ಮುನ್ನಡೆಸೋದಕ್ಕೆ ನನಗೆ ಅವಕಾಶ ಸಿಕ್ಕಿತು. ಇನ್ನು ಯೋಗದಿಂದ ಮಾನಸಿಕ ದೈಹಿಕ ಆರೋಗ್ಯ ವೃದ್ಧಿಯಾಗುತ್ತದೆ. ಯೋಗ ಇಂದು ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಗಳಿಸಿದೆ. ಯೋಗಾಭ್ಯಾಸದಿಂದ ಅನೇಕ ರೋಗಗಳಿಗೆ ಮುಕ್ತಿ ಸಿಗಲಿದೆ. ರೋಗಗಳು ಗುಣಮುಖವಾಗುವ ಬಗ್ಗೆ ವೈಜ್ಞಾನಿಕವಾಗಿ ದೃಢಪಟ್ಟಿದೆ ಎಂದು ಹೇಳಿದರು. ಆರೋಗ್ಯ ರಕ್ಷಣೆ, ಸಮಾಜ ಜ್ಞಾನ, ಜೊತೆಗೆ ಉತ್ತಮ ಸ್ಥಾನಮಾನವನ್ನು ಕಾಪಾಡಲು ಯೋಗ ಅತ್ಯಗತ್ಯ. ಯೋಗ ದಿನನಿತ್ಯದ ಜೀವನಕ್ಕೆ ಸಹಾಯಕವಾಗಲಿದೆ ಎಂದರು. ಇನ್ನು ಪ್ರಪಂಚದ ಎಲ್ಲಾ ಹಿರಿಯ ನಾಯಕರು ಅವಕಾಶ ಸಿಕ್ಕಾಗಲೆಲ್ಲ ನನ್ನೊಂದಿಗೆ ಯೋಗದ ಬಗ್ಗೆ ಚರ್ಚಿಸುತ್ತಾರೆ. ಇದು ಪ್ರಪಂಚದ ಜನರ ದೈನಂದಿನ ಜೀವನದ ಭಾಗವಾಗುತ್ತಿದೆ. ಸೌದಿ ಅರೇಬಿಯಾ ಇದನ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ಸೇರಿಸಿದೆ. ಜರ್ಮನಿಯಲ್ಲಿ 1.5 ಜನರು ಯೋಗಾಭ್ಯಾಸವನ್ನ ಮಾಡ್ತಾರೆ. ಇದರಿಂದ ಉತ್ತಮ ಆರೋಗ್ಯವನ್ನ ಪಡಿತಾ ಇದ್ದಾರೆ. ಭಾರತದಲ್ಲಿ ಋಷಿಕೇಶ, ಕಾಶಿಯಿಂದ ಕೇರಳದವರೆಗೂ ಯೋಗ ಪ್ರವಾಸೋದ್ಯಮದ ಕ್ರೇಜ್ ಇದೆ. ಇನ್ನು ಭಾರತದಲ್ಲಿ ಅಧಿಕೃತ ಯೋಗ ತರಬೇತಿ ಲಭ್ಯವಿದೆ. ಜನರು ತಮ್ಮ ಫಿಟ್ನೆಸ್ಗಾಗಿ ವೈಯಕ್ತಿಕ ಯೋಗ ತರಬೇತುದಾರರನ್ನು ಸಹ ನೇಮಿಸಿಕೊಳ್ತಾ ಇದ್ದಾರೆ. ಇದರ ಲಾಭವನ್ನು ಎಲ್ಲರೂ ಪಡೆಯಿರಿ ಅಂತ ಅವರು ತಿಳಿಸಿದ್ದಾರೆ.